ಆತ್ಮೀಯ ವಿದ್ಯಾರ್ಥಿಗಳೇ, ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇದು 8ನೇ ತರಗತಿ ಪ್ರಥಮ ಭಾಷೆ ಕನ್ನಡದ ಗದ್ಯ ಪದ್ಯ ಮತ್ತು ಪೂರಕ ಪಾಠದ ಪ್ರಶ್ನೋತ್ತರ ವಿಡಿಯೋ. ಪಾಠ 6, ಯಶೋಧರೆ. ಕೃತಿಕಾರರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಇಲ್ಲಿ ಪ್ರಶ್ನೋತ್ತರಗಳು. ಈ ಯಶೋಧರೆ ಪಾಠದ ಪ್ರಶ್ನೋತ್ತರ ವಿಭಾಗದಲ್ಲಿ ಮೊದಲು ನಾವು ಲೇಖಕರ ಪರಿಚಯವನ್ನು ನೋಡ್ತೀವಿ. ಲೇಖಕರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಣ್ಣ ಕಥೆಗಳ ಜನಕರೆಂದೇ ಖ್ಯಾತಿ ಪಡೆದು ಶ್ರೀನಿವಾಸ ಕಾವ್ಯನಾಮದಿಂದ ಪ್ರಸಿದ್ಧರಾದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕೋಲಾರ ಜಿಲ್ಲೆಯ ಮಾಲೂರು ಗ್ರಾಮದಲ್ಲಿ 6/6/1891 ಜನಿಸಿದರು. ಇದು ಇವರ ಸ್ಥಳ ಕಾಲದ ಬಗ್ಗೆ ಆಯಿತು. ಇವರು ಕಾವ್ಯ, ನಾಟಕ, ಕಾದಂಬರಿ, ವಿಮರ್ಶೆ ಹೀಗೆ ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಸಣ್ಣ ಕಥೆಗಳು ಒಟ್ಟು 13. ಗೌತಮಿ ಹೇಳಿದ ಕತೆ, ಸಾರಿಪುತ್ರನ ಕೊನೆಯ ದಿನಗಳು, ಕುಚೇಲನ ಭಾಗ್ಯ, ಹೇಮಕೂಟದಿಂದ ಬಂದ ಮೇಲೆ, ಚಿಕ್ಕವೀರ ರಾಜೇಂದ್ರ ಮೊದಲಾದಂತಹ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಇದಿಷ್ಟು ಇವರ ಕೃತಿಯಾಯಿತು. ಇವರಿಗೆ ಚಿಕ್ಕವೀರ ರಾಜೇಂದ್ರ ಕೃತಿಗೆ 1983 ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇಲ್ಲಿ ನಾವು ಇವರ ಸ್ಥಳ, ಕಾಲ, ಕೃತಿ, ಪ್ರಶಸ್ತಿ ಮತ್ತು ಇವರ ಕಾವ್ಯನಾಮ ಹಾಗೂ ಇವರು ಹೇಗೆ ಖ್ಯಾತಿ ಪಡೆದರು ಅನ್ನೋದನ್ನು ಸಹ ಇಲ್ಲಿ ತಿಳ್ಕೊಂಡ್ವಿ. ಇದಿಷ್ಟು ಲೇಖಕರ ಪರಿಚಯ. ಈಗ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆ, ಯಶೋಧರೆ ಮತ್ತೊಮ್ಮೆ ಯಾರನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ? ಯಶೋಧರೆ ಮತ್ತೊಮ್ಮೆ ಪತಿಯನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ. ಎರಡನೇ ಪ್ರಶ್ನೆ, ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರಾರು ಅಂತ ಕೇಳಿದ್ದಾರೆ. ಇಲ್ಲಿ ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವನು ರಾಹುಲನು. ಮೂರನೇ ಪ್ರಶ್ನೆ ನೋಡಿ, ಇಲ್ಲಿ ರಾಜನಿಗೆ ಕನಸಿನ ವಿಚಾರವನ್ನು ತಿಳಿಸಿದವರಾರು? ಯಾರ ಕನಸಿನ ವಿಚಾರ? ಯಶೋಧರೆಯ ಕನಸಿನ ವಿಚಾರವನ್ನು ರಾಜನಿಗೆ ತಿಳಿಸಿದವರು ಅಂಬಿಕೆ. ಸಂಪ್ರದಾಯಕ್ಕೆ ವಿರುದ್ಧವಾದದ್ದು ಯಾವುದು? ಸನ್ಯಾಸಿಯಾದವನು ಪತ್ನಿಯನ್ನು ನೋಡುವುದು ಸಂಪ್ರದಾಯಕ್ಕೆ ವಿರುದ್ಧವಾದದ್ದು. ಐದನೇ ಪ್ರಶ್ನೆ, ಈಗ ನೀನಿರುವ ಸ್ಥಿತಿ ಯಾವುದೆಂದು ರಾಜ ಹೇಳುತ್ತಾನೆ? ಇಲ್ಲಿ ಹಳೆ ಪುಸ್ತಕದಲ್ಲಿ ಈ ರೀತಿ ಇದೆ, ಹೊಸ ಪುಸ್ತಕದಲ್ಲಿ ಈಗ ನೀನಿರುವ ರೀತಿ ಯಾವುದೆಂದು ರಾಜನು ಕೇಳುತ್ತಾನೆ ಅಂತ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಈಗ ನೀನಿರುವ ಸ್ಥಿತಿ ಯಾವುದೆಂದು ರಾಜನು ಹೇಳುತ್ತಾನೆ ಅಂತ ಇದೆ. ಉತ್ತರ, ಈಗ ನೀನಿರುವ ಸ್ಥಿತಿ ಸನ್ಯಾಸತ್ವದ ಸ್ಥಿತಿ ಎಂದು ರಾಜ ಹೇಳುತ್ತಾನೆ. ಅಲ್ಲಿ ಯಶೋಧರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಹಳೆ ಪುಸ್ತಕದಲ್ಲಿ ಹೀಗೆ ಇದೆ, ಗೊತ್ತಾಯ್ತಾ? ಐದನೇ ಪ್ರಶ್ನೆ ನೋಡಿ, ಈಗ ನೀನಿರುವ ಸ್ಥಿತಿ ಸನ್ಯಾಸತ್ವದ ಸ್ಥಿತಿ ಎಂದು ರಾಜ ಹೇಳುತ್ತಾನೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಇದಿಷ್ಟು 5 ಪ್ರಶ್ನೆಗಳು, 1 ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು. ಮುಂದಿನ ಭಾಗದ ಪ್ರಶ್ನೆ ಯಾವುದು? 2-3 ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆ. ಮೊದಲ ಪ್ರಶ್ನೆ, ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಏನೆಂದು ವಿನಂತಿಸುತ್ತಾಳೆ ಅಂತ ಕೇಳಿದ್ದಾರೆ. ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ರಾಜನಲ್ಲಿ, ನಾನು ಬಹುದಿನದಿಂದ ನಿಮ್ಮನ್ನು ಬೇಡುತ್ತಲಿದ್ದೆ. ನಾನು ನಿಮ್ಮ ಸಹೋದರಿಯ ಮಗಳೆಂದು ಚಿಕ್ಕವಳಿರುವಾಗಲೇ ಕರೆತಂದು ನನ್ನನ್ನು ಸಾಕಿ ಸಲಹಿದಿರಿ. ನನ್ನನ್ನು ಸೊಸೆಯಾಗಿ ಮನೆ ತುಂಬಿಸಿಕೊಂಡಿದ್ದೀರಿ. ಕನಸಿನಲ್ಲೂ ಎಣಿಸಲಾಗದ ಸುಖ ಸಂತೋಷಗಳನ್ನು ನಾನು ನಿಮ್ಮ ಅರಮನೆಯಲ್ಲಿ ಅನುಭವಿಸಿದೆನು. ಹಾಗೆಯೇ ನನ್ನ ಪತಿಯನ್ನು ನನಗೆ ಮರಳಿ ನೀಡಿ ನನ್ನನ್ನು ರಕ್ಷಿಸಿರಿ ಎಂದು ವಿನಂತಿಸಿದ್ದಳು. ಏನು ಹೇಳ್ತಾಳೆ? ಬಹುದಿನದಿಂದ ನನಗೊಂದು ಬೇಡಿಕೆ ಇತ್ತು. ನೀವು ನನ್ನನ್ನು ಸೋದರಿಯ ಮಗಳಂತ ಹೇಳಿ ಚಿಕ್ಕವಳಿರುವಾಗಲೇ ಕರೆತಂದು ನನ್ನನ್ನು ಸಾಕಿದ್ದೀರಾ. ಈ ಮನೆಯ ಸೊಸೆಯನ್ನಾಗಿ ಮಾಡಿದ್ದೀರಾ. ಹಾಗೂ ನಾನು ಕನಸಿನಲ್ಲಿಯೂ ಎಣಿಸಲಾಗದಷ್ಟು ಸುಖ ಸಂತೋಷವನ್ನು ನಾನು ನಿಮ್ಮ ಅರಮನೆಯಲ್ಲಿ ಅನುಭವಿಸಿದ್ದೇನೆ ಅಂತ ಹೇಳ್ತಾಳೆ. ಹಾಗೆಯೇ ಈಗ ನನಗೆ ಇನ್ನೊಂದು ವಿನಂತಿಯನ್ನು ಹೇಳ್ತಾಳೆ. ಈಗ ನನಗೆ ನನ್ನ ಪತಿಯನ್ನು ಮರಳಿ ನೀಡಿ ರಕ್ಷಿಸಿ ಅಂತೇಳಿ ಇನ್ನೊಂದು ವಿನಂತಿಯನ್ನು ಮಾಡ್ಕೋತಾಳೆ. ಈ ರೀತಿಯಾಗಿ ಯಶೋಧರೆಯು ರಾಜನಲ್ಲಿ ವಿನಂತಿಸಿಕೊಳ್ಳುತ್ತಾಳೆ. ಎರಡನೇ ಪ್ರಶ್ನೆ ನೋಡಿ, ಯಶೋಧರೆ ಮಂಡಿಯೂರಿ ನಮಸ್ಕರಿಸುತ್ತಾ ಏನು ಹೇಳುತ್ತಾಳೆ? ಮಂಡಿಯೂರಿ ನಮಸ್ಕಾರ ಮಾಡ್ತಾ ಏನು ಹೇಳ್ತಾಳೆ ಯಶೋಧರೆ ನೋಡಿ? ಯಶೋಧರೆ ರಾಜನಿಗೆ ಮಂಡಿಯೂರಿ ನಮಸ್ಕರಿಸುತ್ತಾ, ಇಂದು ಇರುಳಾಗುವುದು, ಇನ್ನೇನು ಆಗುವುದೋ ನಿದ್ದೆಯಲ್ಲಿ ಮುಳುಗಿದರೆ, ಇನ್ನು ಯಾವ ಕನಸಿನ ಮೊಸಳೆ ಹಿಡಿಯುವುದು, ಇನ್ನೆಷ್ಟು ಚಿಂತಿಸಬೇಕು ಎಂದು ನನಗೆ ಭಯವಾಗುತ್ತಿದೆ ಎಂದು ಹೇಳಿದಳು. ಯಶೋಧರ ಹೇಳ್ತಾ ಇದ್ದಾಳೆ, ಮಂಡಿಯೂರಿ ನಮಸ್ಕರಿಸಿ, ಇವತ್ತು ರಾತ್ರಿ ಆಗುತ್ತೆ, ಇನ್ಯಾವ ರೀತಿ ಏನು ಸಮಸ್ಯೆ
ಸಮಸ್ಯೆ ಆಗುತ್ತೋ, ನಿದ್ದೆನಲ್ಲಿ ಮುಳುಗಿದಾಗ, ನಿದ್ದೆ ಬಂದಾಗ ಇನ್ಯಾವ ಕನಸಿನ ಮೊಸಳೆ ಅಂದರೆ ಇನ್ಯಾವ ರೀತಿಯ ಭಯಾನಕವಾದ ಕನಸು ಬೀಳುತ್ತೋ ಅನ್ನುವಂಥ ಒಂದು ಚಿಂತೆ, ಆ ಕನಸಿನಿಂದ ಮುಂದಿನ್ನೇನಾಗುತ್ತೋ ಅನ್ನುವಂಥ ಭಯ ನನ್ನನ್ನು ಕಾಡ್ತಾ ಇದೆ ಅಂತೇಳಿ ಅವಳು ಹೇಳ್ತಾ ಇದ್ದಾಳೆ. ಮೂರನೇ ಪ್ರಶ್ನೆ ನೋಡಿ, ರಾಜನು ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎನ್ನಲು ಕಾರಣವೇನು? ಅವಳು ನಾನು ಸನ್ಯಾಸತ್ವವನ್ನು ಸ್ವೀಕರಿಸ್ತೀನಿ, ನಾನು ಅಲ್ಲಿ ನನ್ನ ಪತಿಯನ್ನು ನೋಡ್ಲಿಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ರಾಜ ಏನು ಹೇಳ್ತಾನೆ, ರಾಜನು ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎನ್ನಲು ಕಾರಣವೇನು ಅಂತ ಇಲ್ಲಿ ಕೇಳಿದ್ದಾರೆ. ಅದಕ್ಕೆ ಉತ್ತರ ಇದು ನೋಡಿ, ಸಿದ್ಧಾರ್ಥನು ಸನ್ಯಾಸ ಸ್ವೀಕರಿಸಿ ತನ್ನನ್ನು ಬಿಟ್ಟು ಹೋದ ನಂತರ ಯಶೋಧರೆಯು ತನ್ನ ಪತಿ ಸನ್ಯಾಸ ಸ್ವೀಕರಿಸಿದನೆಂದು ನೆನೆಯುವುದಕ್ಕಾಗಿ ತಾನೂ ಸಹ ಸನ್ಯಾಸದ ಉಡುಪನ್ನು ಧರಿಸಿದ್ದಳು. ಆದ್ದರಿಂದ ರಾಜನು ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎಂದು ಹೇಳುವನು. ಅವಳೇನು ಹೇಳ್ತಾಳೆ, ನಾನು ಹೋಗ್ತೀನಿ ಅನ್ನೋ ರೀತಿಯಲ್ಲಿ ನಾನು ರಾಜಪತಿಯ ಜೊತೆಗೆ ಹೋಗಿ ಅವನ ಜೊತೆಗೆ ಸನ್ಯಾಸವನ್ನು ಸ್ವೀಕರಿಸ್ತೀನಿ ಅಂತ ಹೇಳಿದಾಗ ರಾಜ ಏನು ಹೇಳ್ತಾನೆ, ನೀನು ಇರುವ ರೀತಿ ಸನ್ಯಾಸವಲ್ಲವೇ ಅಂತ ಹೇಳ್ತಾನೆ. ಹಾಗನ್ನಲು ಕಾರಣವೇನು ಅಂತ ಕೇಳಿದರೆ, ಯಾಕೆ ಹಾಗನ್ನಲು ಕಾರಣ ಅನ್ನೋದು ಇಲ್ಲಿ ಹೇಳಿದ ನೋಡಿ. ಸಿದ್ಧಾರ್ಥನು ಸನ್ಯಾಸ ಸ್ವೀಕರಿಸಿ ಮನೆಯನ್ನು ಬಿಟ್ಟು ಹೋದ ನಂತರ ಏನು ಮಾಡ್ತಾಳೆ, ಯಶೋಧರೆ ತನ್ನ ಪತಿ ಸನ್ಯಾಸವನ್ನು ಸ್ವೀಕರಿಸಿದ್ದಾನೆ ಅಂಥೇಳಿ ಅದನ್ನು ನೆನಪು ಮಾಡ್ಕೊಳ್ತಾ ತಾನೂ ಸಹ ಸನ್ಯಾಸದ ಉಡುಪನ್ನು ಧರಿಸಿರ್ತಾಳೆ. ಆದ್ದರಿಂದ ರಾಜ ಹೇಳ್ತಾನೆ, ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಅಂತೇಳಿ ಅವಳಿಗೆ ಹೇಳ್ತಾನೆ. ನಾಲ್ಕನೇ ಪ್ರಶ್ನೆ ನೋಡಿಲ್ಲಿ, ಯಶೋಧರೆಯ ಅಂತರ್ಯದಲ್ಲಿರುವ ಸಂದೇಹವೇನು? ಅಂದರೆ ಯಶೋಧರೆಯ ಆಂತರ್ಯದಲ್ಲಿ ಏನು ಸಂದೇಹ ಇದೆ ಅಂತ ಕೇಳ್ತಾನೆ ನೋಡಿಲ್ಲಿ. ಯಶೋಧರೆಗೆ ತನ್ನ ಪತಿಯನ್ನು ಮತ್ತೊಮ್ಮೆ ನೋಡುವ ಪುಣ್ಯ ತನ್ನ ಕಣ್ಣುಗಳಿಗೆ ಇರುವುದೋ ಇಲ್ಲವೋ, ಬಾಲಕನು ತನ್ನ ತಂದೆಯನ್ನು ನೋಡಬೇಕೆಂದು ಆಶಿಸಲು ಬೇಡವೆನ್ನುವುದು ಸರಿಯೇ ಎಂಬುದು ಯಶೋಧರೆಯ ಆಂತರ್ಯದಲ್ಲಿ ಮೂಡಿದ ಸಂದೇಹವಾಗಿದೆ. ಅವಳ ಮನಸ್ಸಿನಲ್ಲೂ ಒಂದು ರೀತಿಯ ಗೊಂದಲದ ಸಂದೇಹ ಮೂಡಿದೆ. ಯಾವ ರೀತಿಯಾಗಿ ಇನ್ನೊಂದ್ಸಲಿ ನನಗೆ ಪತಿಯನ್ನು ನೋಡುವಂಥ ಪುಣ್ಯ ಇದೆಯೋ ಇಲ್ವೋ, ನನ್ನ ಕಣ್ಣಿಗೆ ಆ ಪುಣ್ಯ ಇದೆಯೋ ಇಲ್ವೋ ಅನ್ನೋ ಅಂತ ಹೇಳ್ತಾಳೆ. ಅದರ ಜೊತೆಗೆ ಈ ಮಗು ತಂದೆಯನ್ನು ನೋಡಬೇಕು ಅಂತ ಆಸೆ ಪಡ್ತಾ ಇದೆಯಲ್ಲ, ಆ ಆಸೆಯು ನನಗೆ ಸರಿಯೋ ಬೇಡ ಎನ್ನುವುದು ಸರಿನೇ ಅನ್ನುವಂಥ ಒಂದು ರೀತಿಯ ಗೊಂದಲ ಯಶೋಧರೆಯ ಮನಸ್ಸಿನಲ್ಲಿ ಮೂಡಿದಂಥ ರೀತಿಯಾಗಿದೆ. ಆ ಒಂದು ಸಂದೇಹ ಅವಳ ಆಂತರ್ಯದಲ್ಲಿದೆ ಅಂತ ಹೇಳ್ಬೋದು. ಇದಿಷ್ಟು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸುವಂತಹ ನಾಲ್ಕು ಪ್ರಶ್ನೆಗಳು. ಈಗ ಮುಂದಿನ ಭಾಗದ ಪ್ರಶ್ನೆ ಯಾವುದು ನೋಡೋಣ. ನಾಲ್ಕೈದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದರೆ, ಇದು ಎಂಟು ಹತ್ತು ವಾಕ್ಯದ ಪ್ರಶ್ನೆಯಲ್ಲೂ ಕೇಳ್ಬೋದು ಈ ಪ್ರಶ್ನೆನ. ಬೇಹಿನವರನ್ನು ಕಳುಹಿಸುವ ವಿಚಾರದಲ್ಲಿ ರಾಹುಲನ ಅಭಿಪ್ರಾಯವೇನು ಅಂತ ಇಲ್ಲಿ ಹೇಳಿದ್ದಾರೆ. ಬೇಹಿನವರು ಅಂತಂದರೆ ಗುಪ್ತಚಾರರನ್ನು, ಅಲ್ಲಿರುವಂಥ ರಾಜನ ಅರಮನೆಯಲ್ಲಿರುವಂಥ ಗುಪ್ತಚಾರರನ್ನು ಸಿದ್ಧಾರ್ಥನಿಗೆ ಹುಡುಕೋ ಸಲುವಾಗಿ ಕಳಿಸುವುದರ ಬಗ್ಗೆ ರಾಹುಲ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾನಂತ ಇಲ್ಲಿ ಕೇಳಿದ್ದಾರೆ. ರಾಹುಲನು ತನ್ನ ತಂದೆಯನ್ನು ಕಾಣಲು ಉತ್ಸುಕನಾಗಿದ್ದನು. ಮರಳಿ ಅರಮನೆಗೆ ಬರುವ ವಿಚಾರದಲ್ಲಿ ಸಿದ್ಧಾರ್ಥನ ಅನಿಸಿಕೆ ಏನಿರಬಹುದು ಎಂದು ತಿಳಿಯಲು ಮಹಾರಾಜನು ಬೇಹುಗಾರರನ್ನು ಕಳುಹಿಸುವುದಾಗಿ ಹೇಳುತ್ತಾನೆ. ಆಗ ರಾಹುಲನು ಬೇಹಿನವರು ಬಂದ ನಂತರ ಹೋಗುವುದಂತೆ, ಆದರೆ ಅದನ್ನು ನಾನು ಒಪ್ಪುವುದಿಲ್ಲ, ನಾನೀಗಲೇ ಹೋಗಬೇಕು. ನಿಮಗೇನು ಅಣ್ಣನನ್ನು ನೋಡಿರುವಿರಿ, ನೋಡಬೇಕೆಂದಾಸೆ ನಿಮಗೆ ಅಷ್ಟು ಬಲವಾಗಿಲ್ಲ, ಆದರೆ ನಾನವರನ್ನು ನೋಡಿಲ್ಲ, ಇನ್ನೆಷ್ಟು ದಿನಕ್ಕೆ ನೋಡುವುದು, ನಾನು ತಂದೆಯ ಬಳಿಗೆ ಹೋಗಿ ಮರಳಿ ಬರುತ್ತೇನೆ, ನಿಜವಾಗಿಯೂ ಬರುತ್ತೇನೆ, ಅವರನ್ನು ನಾನು ಕರೆತರುವೆನು, ಅವರನ್ನು ನೋಡಬೇಕೆಂದು ಅವರೊಡನಿದ್ದು ಮಾತನಾಡಬೇಕೆಂದು ನನಗೆ ಬಹು ಆಸೆಯಿದೆ ಎಂದು ಅಭಿಪ್ರಾಯ ಪಡುತ್ತಾನೆ. ಯಾವ ರೀತಿ ಅಭಿಪ್ರಾಯ ನೋಡಿ, ಮೊದಲನೇದಾಗಿ ರಾಹುಲನಿಗೆ ತಂದೆಯನ್ನು ನೋಡುವಂಥ ಒಂದು ಉತ್ಸಾಹ, ನೋಡಬೇಕು ಅನ್ನುವಂಥದ್ದು. ಆ ವಿಚಾರವಾಗಿ ಮಹಾರಾಜರು ಏನು ಮಾಡ್ತಾರೆ, ಸಿದ್ಧಾರ್ಥನಿಗೆ ಅವನ ಅನಿಸಿಕೆ ಏನು ಅಂತ ತಿಳ್ಕೊಳ್ಳೋಣ ಅಂತೇಳಿ ಮೊದಲು ಬೇಹುಗಾರರನ್ನು ಕಳಿಸೋಣ, ಬೇಹಿನವರನ್ನು ಕಳಿಸೋಣ ಅಂತೇಳಿ ನಿರ್ಧಾರ ಮಾಡ್ತಾರೆ. ಆಗ ರಾಹುಲ ಏನು ಮಾಡ್ತಾನೆ, ಬೇಹಿನವರು ಹೋಗಿ ಬರುವುದಂತೆ, ಇಲ್ಲ ನನಗಿಷ್ಟ ಇಲ್ಲ ಅವ್ರು ಹೋಗೋದು, ನಾನೇ ಮೊದಲು ಹೋಗ್ತೀನಿ ಅಂತೇಳಿ ಅವನು ಒಪ್ಪೋದಿಲ್ಲ. ನಾನೀಗಲೇ ಹೋಗಬೇಕು, ನಾನೀಗಲೇ ನಮ್ಮ ತಂದೆಯನ್ನು ನೋಡಬೇಕು, ಅಣ್ಣನನ್ನು ನೋಡಬೇಕು, ನನಗೆ ನೋಡಬೇಕೆನ್ನುವಂಥ ಆಸೆ ಇದೆ, ಆದರೆ ನಿಮಗೆ ಅದರ ಆಸೆ ಬಲವಾಗಿಲ್ಲ, ಯಾಕೆ ನೀವು ಅವರನ್ನು ನೋಡಿದ್ದೀರಾ, ಇನ್ನೆಷ್ಟು ದಿನ ತನಕ ನಾನು ನೋಡದೇ ಇರೋದು, ನಾನು ತಂದೆಯ ಬಳಿ ಹೋಗಿ ಮರಳಿ ಬರ್ತೇನೆ ಅಂತೇಳಿ ಹೇಳ್ತೇನೆ, ನಿಜವಾಗಿಯೂ ಬರ್ತೇನೆ, ನಾನು ಅವರನ್ನು ನಾನೇ ಕರೆತರ್ತೇನೆ, ಅವರನ್ನು ನೋಡಬೇಕೆನ್ನುವಂಥ ಆಸೆ ಹಾಗೂ ಅವರೊಡನಿದ್ದು ಮಾತನಾಡಬೇಕು ಅನ್ನುವಂಥ ಆಸೆ ನನಗಿದೆ, ಬಹುದಿನದಿಂದ ನನ್ನ ಆಸೆ ಇದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಅವನು ವ್ಯಕ್ತಪಡಿಸ್ತಾನೆ. ಬೇಹಿನವರು ಹೋಗೋದು ಬೇಡ, ನಾನೇ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಅವನ ಒಂದು ಅಭಿಪ್ರಾಯ ಇತ್ತು, ನಾನೇ ಹೋಗಿ ಕರ್ಕೊಂಬರ್ತೀನಿ ಅನ್ನುವಂಥ ಮಾತನ್ನಿಲ್ಲಿ ಹೇಳೋ ರೀತಿಯಾಗಿ ನಾವು ಈ ಅಭಿಪ್ರಾಯವನ್ನು ನೋಡ್ಬೋದು. ಈಗ ಎರಡನೇ ಪ್ರಶ್ನೆ ನೋಡೋಣವಾ.
ಯಶೋಧರೆಯ ವಿಧಿಯ ಬಗ್ಗೆ ರಾಜನು ಏನೆಂದು ಹೇಳಿದನು? ಏನು ವಿಧಿ? ಯಶೋಧರೆ ಏನು ಹೇಳ್ತಾಳೆ, ನನ್ನ ವಿಧಿಯೇ ಈ ರೀತಿ ಅಂತ ಹೇಳ್ತಾಳಲ್ವಾ, ಅದರ ಬಗ್ಗೆ ರಾಜ ಏನು ಸ್ಪಷ್ಟತೆ ಕೊಡ್ತಾನೆ ನೋಡಿಲ್ಲಿ. ಯಶೋಧರೆ ತನ್ನ ವಿಧಿ ಸರಿಯಿಲ್ಲವೆಂದು ಹೇಳಿದಾಗ ಮಹಾರಾಜನು, ನಿನ್ನ ವಿಧಿ ಕೆಟ್ಟದೆಂದು ಭಾವಿಸಬೇಡ ಅಮ್ಮಾಜಿ, ನಿನ್ನ ಅರಸನು ಈಗ ಲೋಕಕ್ಕೆ ಪೂಜ್ಯನೆನಿಸಿದ್ದಾನೆ. ರಾಜ್ಯವನ್ನು ಆಳುವ ಚಿಕ್ಕ ಹಿರಿಮೆಗಿಂತ ಜಗದ ಜೀವಗಳನ್ನು ಉದ್ಧರಿಸುವ ದೊಡ್ಡ ಹಿರಿಮೆಯನ್ನು ಕೈಗೊಂಡಿದ್ದಾನೆ. ಅವನಿಗೆ ರಾಜ ಅಧಿರಾಜರೊಂದಗಳಿಂದ ಓಲೈಸಿಕೊಳ್ಳುತ್ತಾ, ಅವನೀಗ ಏನು ಮಾಡ್ತಾ ಇದ್ದಾನೆ, ರಾಜ ಅಧಿರಾಜರೊಂದಗಳಿಂದ ಓಲೈಸಿಕೊಳ್ಳುತ್ತಾ ಚಕ್ರಾಧಿಪತಿಯಂತೆ ನಿಂತಿದ್ದಾನೆ. ನೀನು ಏಕೆ ಚಿಂತಿಸುವೆ? ಈ ಬಾಲಕನು ನಿನ್ನ ಈ 10 ವರ್ಷದ ತಪ್ಪವೇ ರೂಪ ತಳೆದು ನಿನ್ನ ಪತಿಯನ್ನು ಕರೆಯಲು ಹೊರಟಂತೆ ಹೊರಟಿದ್ದಾನೆ. ನಮ್ಮ ಈ ಬಾಲಕನು ನಮ್ಮ ಸಿದ್ಧಾರ್ಥನನ್ನು ಬಿಡದೇ ಕರೆ ತಂದೇ ತರುವನು ಎಂದು ಹೇಳುತ್ತಾನೆ. ನೋಡಿ, ನನ್ನ ವಿಧಿ ಸರಿಯಿಲ್ಲ ಅಂತೇಳಿ ಯಶೋಧರೆ ಹೇಳಿದಾಗ ಮಹಾರಾಜ ಹೇಳ್ತಾನೆ, ಯಶೋಧರೆ ನಿನ್ನ ವಿಧಿ ಸರಿಯಿಲ್ಲವೆಂದು ಹೇಳಬೇಡ, ಹಾಗೆ ಭಾವಿಸ್ಬೇಡ, ನಿನ್ನ ವಿಧಿ ಕೆಟ್ಟದೆ ಅಂತ ಅನ್ಕೋಬೇಡ ಅಂತೇಳಿ ಹೇಳ್ತಾನೆ. ಯಾಕೆ ಹೇಳ್ತಾನೆ ನೋಡಿ, ನಿನ್ನ ಅರಸ ಈಗ ಲೋಕಕ್ಕೆ ಪೂಜ್ಯನಾಗಿದ್ದಾನೆ. ಇಡೀ ಲೋಕವೇ ನಿನ್ನ ಅರಸನ ಪೂಜ್ಯತೆಯಿಂದ ನೋಡ್ತಾ ಇದೆ. ರಾಜ್ಯವಾಳುವಂಥ ಚಿಕ್ಕತನಕ್ಕಿಂತ ಬರೀ ರಾಜನಾಗಿಲ್ಲ, ಇಡೀ ಜಗತ್ತಿನ ಜೀವಿಗಳನ್ನೇ ಉದ್ಧರಿಸುವಂಥ ಒಂದು ದೊಡ್ಡ ಹಿರಿಮೆಯನ್ನು ಕೈಗೊಂಡಿದ್ದಾನೆ. ಇಡೀ ಲೋಕವನ್ನೇ ರಕ್ಷಣೆ ಮಾಡೋ ರೀತಿಯಲ್ಲಿ ಇಡೀ ಲೋಕಕ್ಕೆ ಪೂಜ್ಯ ನೆನೆಸ್ಕೊಂಡಿದ್ದಾನೆ. ಅವನಿಗೆ ರಾಜರು ಅಧಿರಾಜರು ಅಂದದವರು ಎಲ್ಲರೂ ಅವನನ್ನು ಓಲೈಸ್ಕೊಳ್ತಾರೆ. ಚಕ್ರಾಧಿಪತಿಯಂತೆ ನಿಂತಿದ್ದಾನೆ. ಎಲ್ಲ ರಾಜರಿಗೂ ಅವನು ಅಧಿರಾಜನಾಗಿರುವಂಥ ರೀತಿಯಲ್ಲಿದ್ದಾನೆ ಇಡೀ ಲೋಕಕ್ಕೇನೆ. ನೀನು ಯಾಕೆ ಚಿಂತೆ ಮಾಡ್ತೀಯಾ? ಹಾಗೆ ಹೇಳ್ತಾ ನೋಡಿ, ಬಾಲಕನು, ಈ ಬಾಲಕ ಅಂತಂದರೆ ರಾಹುಲ, ಈ ರೀತಿ ನಿನ್ನ ಒಂದು 10 ವರ್ಷದ ತಪಸ್ಸಿನ ಫಲ ಅನ್ನೋ ರೀತಿಯಲ್ಲಿ ರೂಪ ತಳೆದಿದ್ದಾನೆ. ಅವನೀಗ ನಿನ್ನ ಪತಿಯನ್ನು ಕರೆತರುವುದಕ್ಕೆ ಹೊರಟಿದ್ದಾನೆ. ಅವನೇನು ಮಾಡ್ತಾನೆ, ಸಿದ್ಧಾರ್ಥನನ್ನು ಕರ್ಕೊಂಡು ಬಂದೇ ಬರ್ತಾನೆ, ಬಿಡದೇ ಕರೆ ತರ್ತಾನೆ ಅಂತೇಳಿ ಅವಳ ವಿಧಿಯ ಬಗ್ಗೆ ರಾಜ ಹೇಳ್ತಾನೆ. ನಿನ್ನ ವಿಧಿ ಕೆಟ್ಟದ್ದಲ್ಲ, ಚೆನ್ನಾಗಿಯೇ ಇದೆ ಅಂತೇಳಿ ಅವಳಿಗೊಂದು ಅವಳ ವಿಧಿಯ ಬಗ್ಗೆ ಕೆಟ್ಟದ್ದು ಅಂತೇಳಿ ಹೇಳಿದಾಗ ಒಂದು ಒಳ್ಳೆಯ ಸ್ಪಷ್ಟನೆಯನ್ನು ಒಂದು ಇಲ್ಲಿ ಕೊಡ್ತಾನೆ ರಾಜ. ಇದಿಷ್ಟು ಈ ಪ್ರಶ್ನೆಯ ಉತ್ತರ. ಈಗ ಸಂದರ್ಭವನ್ನು ನೋಡೋಣ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಇದೆ ಮೊದಲನೇ ಪ್ರಶ್ನೆ. ಸೋದರಿಯ ಸುತೆ ಎಂದು ಎಳೆತನದಲ್ಲಿ ನನ್ನ ಕರೆತಂದು ಸಾಕಿದಿರಿ. ಸೋದರಿಯ ಮಗಳೆಂದು ಚಿಕ್ಕವಳಿರುವಾಗಲೇ ನನ್ನನ್ನು ಅರಮನೆಯಲ್ಲಿ ತಂದು ಸಾಕಿದಿರಿ ಅನ್ನುವಂಥದ್ದು ಈ ಪ್ರಶ್ನೆಯ ಅರ್ಥ. ಆಯ್ಕೆ ನೋಡೋಣ. ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬರೆದಿರುವ ಯಶೋಧರೆ ಎಂಬ ನಾಟಕದಿಂದ ಆರಿಸಲಾಗಿದೆ. ಸಂದರ್ಭ ಏನಳೆತ್ತಿಲ್ಲಿ, ಯಶೋಧರೆಯು ಸಿದ್ಧಾರ್ಥನ ಭಾವಚಿತ್ರದ ಬಳಿ ದುಃಖಿಸುತ್ತಾ ಕುಳಿತಿದ್ದಾಗ ಅಲ್ಲಿಗೆ ಮಹಾರಾಜರು ಬರುತ್ತಾರೆ. ಆಗ ಯಶೋಧರೆಯು ತನ್ನ ಪತಿಯನ್ನು ಮರಳಿ ಕರೆಸಿ ಎಂದು ವಿನಂತಿಸಿಕೊಳ್ಳುವ ಸಂದರ್ಭವಿದಾಗಿದೆ. ಅಂತಂದರೆ ಯಶೋಧರೆ ಯಾಕೆ ಸಿದ್ಧಾರ್ಥನ ಭಾವಚಿತ್ರದ ಬಳಿ ಚಿಂತಿಸ್ತಾ ಇದ್ಲು, ದುಃಖ ಪಡ್ತಾ ಇದ್ಲು ಅಂತಂದರೆ, ಅವಳ ಕನಸಿನ ಪ್ರೇರಣೆಯಿಂದ, ರಾತ್ರಿ ಬಿದ್ದಂಥ ಕನಸಿನಿಂದ ಏನಾಗುತ್ತೋ ಅನ್ನುವಂಥ ರೀತಿಯಲ್ಲಿ, ಹಾಗೆಯೇ ರಾಹುಲ ಹೇಳಿರುವಂಥ ಮಾತಿನಿಂದ ನಾನು ತಂದೆಯನ್ನು ಕರ್ಕೊಂಬರ್ತೀನಿ ಅಂತೇಳೆಲ್ಲ ಹೇಳಿದಾಗ ಏನು ಮಾಡ್ತಾಳೆ, ಅವಳು ದುಃಖ ಪಡ್ತಾ ಇರುವಾಗ ಮಹಾರಾಜರು ಬರ್ತಾರೆ. ಆಗ ಯಶೋಧರೆ ಏನು ಹೇಳ್ತಾಳೆ, ತನ್ನ ಪತಿಯನ್ನು ಮರಳಿ ಕಳಿಸಿ ಅಂತ ಹೇಳ್ತಾ ಇರುವಂಥ ವಿನಂತಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಮೊದಲು ಈ ಮಾತನ್ನು ಹೇಳಿದಾಳೆ, ಇಲ್ಲಿ ನನಗೆ ಚೆನ್ನಾಗಿದೆ, ನೀವು ನನ್ನ ಸೋದರಿಯ ಸುತೆ ಎಂದು ಎಳೆತನದಲ್ಲೇ ನನ್ನನ್ನು ಕರೆತಂದು ಸಾಕಿದ್ದೀರಿ ಅನ್ನುವಂಥ ಒಂದು ಮಾತನ್ನು ಹೇಳುವಂಥ ಸಂದರ್ಭ ಇದು. ಸ್ವಾರಸ್ಯ ಏನಿದೆ, ಯಶೋಧರೆ ಅರಮನೆಯಲ್ಲಿ ಅನುಭವಿಸಿದ ಸುಖದ ನೆನಪು ಮತ್ತು ಒಂದು ಸಿದ್ಧಾರ್ಥನ ಅಗಲಿಕೆಯ ನೋವು ಸಂಕಟ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಸುಖ ದುಃಖಗಳ ಮಿಶ್ರಣ ಇದೆ ಇಲ್ಲಿ ಅಂತ ಹೇಳ್ಬೋದು. ಇದು ಮೊದಲನೇ ಪ್ರಶ್ನೆಯ ಉತ್ತರ. ಎರಡನೇ ಪ್ರಶ್ನೆ ಏನಿದೆ, ಅಮ್ಮಾಜಿ ನಿನಗೆ ಭಯ ಬೇಡಮ್ಮ, ನಾ ಮರಳಿ ಬಹೇನಮ್ಮ. ಇಲ್ಲಿ ರಾಹುಲ ಹೇಳ್ತಾ ಇರೋದು ತಾಯಿಗೆ ಧೈರ್ಯವನ್ನು ತುಂಬುವಂತಹ ಪ್ರಶ್ನೆ, ಯಾವ ಟೈಮಲ್ಲಿ ಅಂತ ನೋಡೋಣ. ಮೊದಲು ಆಯ್ಕೆ ನೋಡೋಣ. ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬರೆದಿರುವ ಯಶೋಧರೆ ಎಂಬ ನಾಟಕದಿಂದ ಆರಿಸಲಾಗಿದೆ. ಸಂದರ್ಭ ನೋಡಿ, ಸಿದ್ಧಾರ್ಥನನ್ನು ಮರಳಿ ಕರೆತರುವ ಬಗ್ಗೆ ಚರ್ಚಿಸುತ್ತಿದ್ದಾಗ ರಾಜನು ಬೇಹಿನವರನ್ನು ಕಳುಹಿಸಿ ಸಿದ್ಧಾರ್ಥನ ಅನಿಸಿಕೆಯನ್ನು ತಿಳಿಯೋಣವೆಂದು ಹೇಳಿದಾಗ ರಾಹುಲನು ತಾನು ಹೋಗುತ್ತೇನೆ ಎಂದು ಹೇಳುತ್ತಾನೆ. ಆದರೆ ರಾಹುಲನು ತಂದೆಯನ್ನು ಕರೆತರಲು ಹೋದವನು ಮರಳಿ ಬರುವನೋ ಇಲ್ಲವೋ ಎಂದು ಯಶೋಧರೆಗೆ ಭಯವಾಗುವುದು. ಆಗ ರಾಹುಲನು ನಾನು ಬರುವುದು ಸಂದೇಹವಾದರೆ ನಮ್ಮ ಜೊತೆಯಲ್ಲಿ ಅಂಬಿಕೆಯನ್ನು ಕಳಿಸಿ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನಂತೆ ಹೇಳಿದ್ದಾನೆ. ಸಿದ್ಧಾರ್ಥವನ್ನು ಮರಳಿ ಕರೆತರುವಂಥ ಚರ್ಚೆ ನಡೀತಾ ಇರುವಾಗ ರಾಜ ಏನು ಮಾಡ್ತಾನೆ, ಮಹಾರಾಜ ಬೇಹಿನವರನ್ನು ಕಳಿಸೋಣ ಅಂತೇಳಿ ಹೇಳ್ತಾನೆ. ಆವಾಗ ರಾಹುಲ ಏನು ಮಾಡ್ತಾನೆ, ಬೇಡ ನಾನೇ ಹೋಗ್ತೀನಿ ಅಂತ ಹೇಳ್ತಾನೆ.
ಆಗ ರಾಹುಲನನ್ನು ಕರೆ ರಾಹುಲ ಸಿದ್ಧಾರ್ಥನನ್ನು ಕರೆತರಕ್ಕೆ ಹೋದಾಗ ಹೋಗ್ತೀನಿ ಅಂತ ಹೇಳಿದಾಗ ಯಶೋಧರೆಗೆ ಏನನ್ಸುತ್ತೆ ಇವನು ವಾಪಸ್ ಬರ್ತಾನೋ ಇಲ್ವೋ ಅನ್ನುವಂಥ ಒಂದು ರೀತಿಯ ಸಂದೇಹ ಆಗುತ್ತೆ. ಅಂಬಿಕೆ ಜೊತೆಯಲ್ಲಿ ಹೋಗ್ತಾಳೆ. ಹೋಗುವ ಸಂದರ್ಭದಲ್ಲಿ ರಾಹುಲ ಏನ್ಮಾಡ್ತಾನೆ, ತನ್ನ ತಾಯಿಗೆ ಒಂದು ಧೈರ್ಯವನ್ನು ಹೇಳೋ ರೀತಿ ಇದು, ಅಮ್ಮಾಜಿ ನೀನು ಭಯ ಬೇಡ, ಭಯ ಪಡಬೇಡ, ನಾನು ಮರಳಿ ಬಯನಮ್ಮ ಅನ್ನುವಂಥ ಒಂದು ಸಂದರ್ಭದ ಮಾತಾಗಿದೆ ಇದು. ಸ್ವಾರಸ್ಯ ಏನಿದೆ ಇಲ್ಲಿ, ರಾಹುಲನು ಯಶೋಧರೆ ಮತ್ತು ರಾಜನಿಗೆ ಇರುವಂಥ ಆತಂಕವನ್ನು ಕಂಡು ತಾನು ಹಿಂತಿರುಗಿ ಬರುವೆನೆಂದು ಭರವಸೆಯನ್ನು ನೀಡುತ್ತಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಒಂದು ರೀತಿಯ ಆತಂಕ ಭಯ ಅವರಲ್ಲಿದೆಯಲ್ಲ, ಅದನ್ನು ಒಂದು ಭರವಸೆಯ ರೂಪದಲ್ಲಿ ನೀಡ್ತಾ ಇರುವುದು ಇದು ಸ್ವಾರಸ್ಯಕರವಾಗಿದೆ. ಮೂರನೇ ಪ್ರಶ್ನೆ, ನಿನ್ನ ವಿಧಿ ಕೆಟ್ಟದೆಂದೆಣಿಸದಿರು ಅಮ್ಮಾಜಿ. ಅಂದರೆ ಇಲ್ಲಿ ರಾಜ ಹೇಳ್ತಾ ಇರೋದು, ಈಗ ಮೊದಲೇ ನಾಲ್ಕೈದು ವಾಕ್ಯದ ಪ್ರಶ್ನೆಯಲ್ಲಿ ನೋಡಿದ್ವಿ ಈ ಸೆಂಟೆನ್ಸ್ನ ಅಲ್ವಾ. ಆಯ್ಕೆ ನೋಡೋಣ. ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬರೆದಿರುವ ಯಶೋಧರೆ ಎಂಬ ನಾಟಕದಿಂದ ಆರಿಸಲಾಗಿದೆ. ಸಂದರ್ಭ ಏನೇಳುತ್ತೆ, ಸಿದ್ಧಾರ್ಥನನ್ನು ಮರಳಿ ಕರೆತರುವ ಬಗ್ಗೆ ಚರ್ಚಿಸುತ್ತಿದ್ದಾಗ ರಾಜನು ಬೇಹಿನವರನ್ನು ಕಳುಹಿಸುತ್ತೇನೆ ಎಂದಾಗ ರಾಹುಲನು ಅದಕ್ಕೆ ಒಪ್ಪದೆ ಹಠ ಮಾಡಿ ತಂದೆಯನ್ನು ಕರೆತರಲು ತಾನೇ ಹೋಗಲು ಅನುಮತಿ ಪಡೆದ ಸಂದರ್ಭದಲ್ಲಿ ಯಶೋಧರೆಯು ತನಗೆ ಒದಗಿ ಬಂದ ವಿಧಿಯನ್ನು ನೆನೆದು ದುಃಖಿಸುತ್ತಿರುವಾಗ ರಾಜನು ಈ ಮೇಲಿನಂತೆ ಸಮಾಧಾನಿಸುವನು. ಏನಾಗುತ್ತೆ, ಸಿದ್ಧಾರ್ಥನನ್ನು ಮರಳಿ ಕರೆತರುವಂಥ ವಿಷಯವೇ ಇರುತ್ತೆ ಇಲ್ಲಿ. ಆಗ ಬೇಹಿನವರು ಬೇಡ ಅಂತ ಹೇಳಿ ರಾಹುಲ ನಾನೇ ಹೋಗ್ತೀನಿ ಅಂತೇಳಿ ಹಠ ಮಾಡಿ ಹೋಗೋಕ್ಕೆ ರೆಡಿಯಾದಾಗ ಅನುಮತಿ ಪಡೆಯುವಂಥ ಸಂದರ್ಭದಲ್ಲಿ ಯಶೋಧರೆ ಏನ್ಮಾಡ್ತಾಳೆ, ತನಗೆ ಒದಗಿ ಬಂದಂಥ ಒಂದು ವಿಧಿಯ ಬಗ್ಗೆ ಹೇಳ್ತಾಳೆ. ಅಂಬಿಕೆ ಹತ್ರ ಹೋಗಿ ಬಾ, ನೀನು ನನ್ನನ್ನು ಮರಿಬೇಡ ಅಂತ ಹೇಳ್ತಾ ಇರುವಾಗ ದುಃಖಿಸುವಾಗ ಈ ಮೇಲಿನಂತೆ ಹೇಳ್ತಾಳೆ, ನನ್ನ ವಿಧಿ ಸರಿ ಇಲ್ಲ ಅಂತೇಳಿ. ಆಗ ರಾಜ ಏನ್ಮಾಡ್ತಾನೆ, ಸಮಾಧಾನವನ್ನು ಹೇಳ್ತಾನೆ, ನಿನ್ನ ವಿಧಿ ಕೆಟ್ಟದೆಂದೆಣಿಸಬೇಡ ಅಂಥೇಳಿ ಈ ಮೇಲಿನಂತೆ ರಾಜ ಸಮಾಧಾನವನ್ನು ಪಡಿಸ್ತಾನೆ. ಸ್ವಾರಸ್ಯ ಏನೇಳುತ್ತೆ, ವಿಧಿಯು ಕೆಟ್ಟದ್ದು ಮಾಡಿದೆ ಎಂದು ಶೋಕಿಸಬೇಡ. ನಿನ್ನನ್ನು ತೊರೆದ ನಿನ್ನ ಪತಿಯು ಈಗ ಲೋಕದಲ್ಲಿ ಪೂಜ್ಯನಾಗಿದ್ದಾನೆ ಎಂದು ಯಶೋಧರೆಯನ್ನು ಸಮಾಧಾನಿಸುತ್ತಾ ರಾಜನು ವಿಧಿಯ ಬಗ್ಗೆ ಹೇಳಿರುವ ಮಾತು ಇಲ್ಲಿ ಸ್ವಾರಸ್ಯಕರವಾಗಿದೆ. ವಿಧಿ ಹೇಗಿದೆ, ಒಳ್ಳೆಯದಿದೆ, ವಿಧಿ ಕೆಟ್ಟದ್ದಲ್ಲ ಅನ್ನುವಂಥ ರೀತಿಯಲ್ಲಿ ಒಂದು ಸ್ವಾರಸ್ಯವನ್ನು ಇಲ್ಲಿ ಹೇಳಿದ್ದಾನೆ ರಾಜ. ಈ ಸಾಲಿನಲ್ಲಿ ನಮ್ಗೆ ಗೊತ್ತಾಗುತ್ತೆ ಅಂತಂದರೆ ವಿಧಿ ಕೆಟ್ಟದ್ದಲ್ಲ, ನಿನ್ನಲ್ಲಿ ಒಳ್ಳೆಯದೇ ಆಗ್ತಾ ಇದೆ, ನಿನ್ನ ಪತಿ ಈಗ ಲೋಕಕ್ಕೆ ಪೂಜ್ಯನಾಗಿದ್ದಾನೆ ಎನ್ನುವಂಥ ರೀತಿಯಲ್ಲಿ ಆ ವಿಧಿಯ ಒಂದು ಒಳ್ಳೆಯತನದ ಬಗ್ಗೆ ಇಲ್ಲಿ ರಾಜ ಹೇಳ್ತಾ ಇದ್ದಾನೆ. ಇದಿಷ್ಟು ಸಂದರ್ಭದ ಉತ್ತರ, ಒಟ್ಟು ಮೂರು ಸಂದರ್ಭಗಳನ್ನು ತಿಳ್ಕೊಂಡಿದ್ದಾಯಿತು. ಈಗ ನಾಲ್ಕನೇ ಸಂದರ್ಭ ಏನೇಳುತ್ತೆ, ನಿದ್ದೆಯಲ್ಲಿ ಮುಳುಗಲಿ ನಾವ ಕನಸಿನ ಮೊಸಳೆ ಹಿಡಿಯುವುದು. ನೋಡಿ, ನಿದ್ದೆಯಲ್ಲಿ ಮುಳುಗಲಿ ನಾವ ಕನಸಿನ ಮೊಸಳೆ ಅನ್ನೋದು ಅಂದರೆ ಅವಳ ಕನಸಿನ ಒಂದು ಇದು ಸಂದೇಹ. ಅವಳಿಗೆ ಕನಸು ಬಿದ್ದರೆ ಭಯ ಆಗುತ್ತೆ, ಯಾರಿಗೆ, ಯಶೋಧರೆಗೆ. ಆ ಕನಸಿನ ಘಟನೆಗಳು ಆ ರೀತಿ ಇರುತ್ತೆ. ಆದ್ದರಿಂದ ಆಯ್ಕೆ ಏನೇಳುತ್ತೆ, ಆಯ್ಕೆ ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬರೆದಿರುವ ಯಶೋಧರೆ ಎಂಬ ನಾಟಕದಿಂದ ಆರಿಸಲಾಗಿದೆ. ಸಂದರ್ಭ ಏನೇಳುತ್ತಿಲ್ಲಿ, ಸಿದ್ಧಾರ್ಥನ ಅಗಲಿಕೆ ನೋವು ಮತ್ತು ಚಿಂತೆಗಳಿಂದ ಕೂಡಿದ್ದ ಯಶೋಧರೆಗೆ ಹಿಂದಿನ ರಾತ್ರಿ ಕೆಟ್ಟ ಕನಸೊಂದು ಬಿದ್ದಿತ್ತು. ಯಶೋಧರೆ ತನಗೆ ಬಿದ್ದ ಕನಸಿನ ಕುರಿತು ತನ್ನ ಸಖಿ ಅಂಬಿಕೆಗೆ ವಿವರಿಸುವಳು. ಈ ಕನಸಿನಿಂದ ಇನ್ನೆಷ್ಟು ತೊಳಲಬೇಕೋ ಎಂಬ ಭೀತಿಯಿಂದ ಹಾಗೆಯೇ ಇಂದು ಇರುಳಾದಾಗಲೂ ಅದೇ ಕನಸು ಬೀಳುವುದು ಎಂಬ ಚಿಂತೆ ಯಶೋಧರೆಗೆ ಹೆಚ್ಚಿಸುವ ಸಂದರ್ಭವಿದಾಗಿದೆ. ಅಂತಂದರೆ ಸಿದ್ಧಾರ್ಥನ ಅಗಲಿಕೆ ನೋವು ಮತ್ತು ಚಿಂತೆ ಕೂಡಿದೆ. ಯಾಕೆ, ಅವನ ಅಗಲಿಕೆ ಆಗುವಾಗಲೂ ಇದೇ ರೀತಿ ಒಂದು ಕೆಟ್ಟ ಕನಸು ಬಿದ್ದಿತ್ತು. ಈಗ ಯಶೋಧರೆಗೆ ಬಿದ್ದಂಥ ಕನಸಿನಿಂದಲೂ ಸಹ ಅವಳಿಗೆ ಭಯ ಆಗ್ತಾ ಇದೆ. ಆ ಕುರಿತು ಏನು ಮಾಡ್ತಾ ಇದ್ದಾಳೆ, ಸಖಿ ಅಂಬಿಕೆಗೆ ವಿವರಿಸ್ತಾ ಇದ್ದಾಳೆ. ಈ ಕನಸಿನಿಂದ ಇನ್ನೆಷ್ಟು ತೊಳಲಬೇಕು ಅಂತ ಹೇಳ್ತಾ ಇದ್ದಾಳೆ. ಹಾಗೆಯೇ ಭೀತಿಯಲ್ಲಿರುವಾಗ ಅವಳು ಹೇಳ್ತಾಳೆ, ಇನ್ನು ಇರುಳಾದಾಗ ಇನ್ನು ಯಾವ ರೀತಿ ಕನಸು ಬೀಳುತ್ತೋ, ಇನ್ನಾವ ಕನಸಿನ ಮೊಸಳೆ ಹಿಡಿಯುವುದು ಅನ್ನುವಂಥ ಒಂದು ಚಿಂತೆ ಯಶೋಧರೆಗೆ, ಆ ಚಿಂತೆ ಹೆಚ್ಚಿಸುವಂತಹ ಸಂದರ್ಭ ಇದಾಗಿದೆ ಅಂತ ಹೇಳ್ಬೋದು. ಸ್ವಾರಸ್ಯ ಏನೇಳುತ್ತೆ, ಹಿಂದೊಮ್ಮೆ ಬಿದ್ದ ಕನಸಿನಿಂದ ಏನಾಯಿತು, ಸಿದ್ಧಾರ್ಥನ ಅಗಲಿಕೆಯಾಗಿತ್ತು. ಈ ಕನಸಿನಿಂದ ಇನ್ಯಾವ ಆಪತ್ತು ಕಾದಿದೆಯೋ ಎಂದು ಯಶೋಧರೆ ಆತಂಕದಲ್ಲಿ ಇಲ್ಲಿರುವುದು ಸ್ವಾರಸ್ಯಕರವಾಗಿ ನಮಗೆ ಅನ್ನಿಸ್ತಾ ಇದೆ. ಇದಿಷ್ಟು ಈ ಸಂದರ್ಭದ ಉತ್ತರ ಆಯಿತು. ಒಟ್ಟು ಎಲ್ಲ ಸಂದರ್ಭಗಳನ್ನು ನೋಡಿದ್ದಾಯಿತು. ಈಗ ಮುಂದಿನ ಭಾಗದಲ್ಲಿ ಭಾಷಾಭ್ಯಾಸದ ಪ್ರಶ್ನೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ ಏನು ಹೇಳಿದ್ದಾರೆ, ಹೊಂದಿಸಿ ಬರೆಯಿರಿ ಅನ್ನೋದು. ಯಶೋಧರೆ ಯುವರಾಣಿ, ಶುದ್ಧೋಧನ ರಾಜ, ಅಂಬಿಕೆ ಸಖಿ, ರಾಹುಲ ಬುದ್ಧನ ಮಗ, ಸಿದ್ಧಾರ್ಥ ಗೌತಮ ಬುದ್ಧ. ಎರಡನೇ ಪ್ರಶ್ನೆ ನೋಡಿ ಇಲ್ಲಿ, ತದ್ಭವ ರೂಪ ಬರೆಯಿರಿ ಅಂತ ಇದೆ. ವಿನೋದ ವಿನದ, ದುಃಖ ದುಃಖ, ರಾಜ ರಾಯ, ಕಾರ್ಯ ಕಜ್ಜ. ಮೂರನೇ ಪ್ರಶ್ನೆ ಯಾವುದು,
ಪದಗಳನ್ನು ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಿ ಅಂತೇಳಿ ಇಲ್ಲಿ ಹೇಳಿದ್ದಾರೆ. ನಿನ್ನಾಣ್ಮ ನಿನ್ನಾಣ್ಮ ನಿನ್ನ ಪ್ಲಸ್ ಅಣ್ಮ ನಿನ್ನಾಣ್ಮ ಇದು ಸವರ್ಣ ದೀರ್ಘ ಸಂಧಿ ಅದೇ ದೀರ್ಘಸ್ವರ ಆದೇಶ ಆಗಿ ಬಂದಿದೆ ಅ ಅ ನಿನ್ನ ಪ್ಲಸ್ ಅಣ್ಮ ನಿನ್ನಾಣ್ಮ ಅದೇ ದೀರ್ಘಸ್ವರ ಆದೇಶವಾಗಿ ಬಂದರೆ ಏನು ಹೇಳ್ತೀವಿ ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ ಇದು ಸವರ್ಣ ದೀರ್ಘ ಸಂಧಿ. ಎರಡನೇ ಪ್ರಶ್ನೆ ಚಕ್ರಾಧಿಪತಿ ಚಕ್ರ ಪ್ಲಸ್ ಅಧಿಪತಿ ಚಕ್ರಾಧಿಪತಿ ಇದು ಸವರ್ಣ ದೀರ್ಘ ಸಂಧಿನೇ. ಹರಕೆಯನು ಹರಕೆ ಪ್ಲಸ್ ಅನು ಹರಕೆಯನು ಇಲ್ಲಿ ಅಕಾರದಲ್ಲಿ ಇಲ್ಲಿ ವಕಾರ ಸಾರಿ ಯಕಾರ ಏನಾಯಿತು ಆದೇಶವಾಗಿ ಬಂದಿದೆ ಹರಕೆ ಪ್ಲಸ್ ಅನ್ನು ಹರಕೆಯನ್ನು ಇಲ್ಲಿ ಯಕಾರ ಆದೇಶವಾಗಿ ಬಂದಿದೆ ಇದು ಯಕಾರ ಆಗಮ ಸಂಧಿ ಅಥವಾ ಆಗಮ ಸಂಧಿ. ನಾಲ್ಕನೇ ಪ್ರಶ್ನೆ ಪತಿಯೊಡನೆ ಪತಿ ಪ್ಲಸ್ ಒಡನೆ ಪತಿಯೊಡನೆ ಇಲ್ಲಿಯೂ ಸಹ ಯಕಾರ ಆಗಮವಾಗಿ ಬಂದಿದೆ ಇದು ಆಗಮ ಸಂಧಿ. ಇಂದಳುತ ಇಂದು ಪ್ಲಸ್ ಅಳ ಇಂದಳುತ ಇಂದ ಪ್ಲಸ್ ಅಳುತ್ತ ಇಂದಳುತ ಇದು ಸಹ ಲೋಪ ಸಂಧಿ. ಇಂದ ಪ್ಲಸ್ ಅಳುತ್ತ ಇಂದಳುತ ಅಕಾರ ಇಲ್ಲಿ ಲೋಪವಾಗಿದೆ ಇದು ಲೋಪ ಸಂಧಿ. ಇದಿಷ್ಟು ಈ ಪಾಠದಲ್ಲಿ ಬಂದಿರುವಂಥ ಪ್ರಶ್ನೋತ್ತರಗಳು. ಕೃತಿಕಾರರ ಪರಿಚಯ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆ ನಾಲ್ಕೈದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆ ಸಂದರ್ಭ ಹೊಂದಿಸಿ ಬರೆಯುವುದು ತದ್ಭವ ರೂಪ ಮತ್ತು ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸುವುದು ಇದರ ಜೊತೆಗೆ ಪುಸ್ತಕದಲ್ಲಿ ನಮಗೆ ಪದಗಳ ಅರ್ಥಗಳು ಸಹ ಇವೆ ಅವನ್ನು ಸಹ ನಾವು ಓದ್ಕೋಬೇಕಾಗತ್ತೆ. ಗೊತ್ತಾಯ್ತಲ್ವಾ? ಧನ್ಯವಾದಗಳು.